Yes, MIT, Massachusetts Institute of Technology's review. ಇದು ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಆಗಿದೆ. ಸೊ ಪ್ರಪಂಚದ ಒಂದು ಬೆಸ್ಟ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ಯು ಎಸ್ ಎನಲ್ಲಿರುವಂಥದ್ದು. ಸೊ ಈ ಒಂದು ಪ್ರಪಂಚದ ಶ್ರೇಷ್ಠ ಬೆಸ್ಟ್ ಆಫ್ ದಿ ಬೆಸ್ಟ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಕೂಡ ನಮ್ಮ ಎನ್ವಿರೋಚಿಪ್ಪನ್ನು ರೆಕಗ್ನೈಸ್ ಮಾಡಿದೆ. ಸೊ ರೆಕಗ್ನೈಸ್ ಮಾಡಿ ಯಾಕೆ ರೆಕಗ್ನೈಸ್ ಮಾಡ್ತು ಅಂತಂದರೆ ಅವ್ರು ತುಂಬ ಖುಷಿಪಟ್ಟಿದ್ದು ಯಾಕೆ ಅಂದರೆ ಫಾರ್ ಮೇಕಿಂಗ್ ಅವೈಲಬಲ್ ಇನೋವೇಟಿವ್ ರೇಡಿಯೇಷನ್ ಪ್ರೊಟೆಕ್ಷನ್ ಸೊಲ್ಯೂಷನ್ ಟು ಮ್ಯಾನ್ಕೈಂಡ್. ಅಂದರೆ ಈ ಒಂದು ರೇಡಿಯೇಷನ್ನಿಂದ ಈ ಒಂದು ಮಾನವ ಕುಲವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂಥೇಳಿ ಒಂದು ಅದ್ಭುತವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಸೊಲ್ಯೂಷನ್ ಪರಿಹಾರವನ್ನು ಹುಡುಕಿದ್ದೀರಾ ಅಂತ ಹೇಳಿ ತುಂಬಾ ಖುಷಿಪಟ್ಟು ಈ ಒಂದು ಸಂಸ್ಥೆ ಇದನ್ನು ಗುರುತು ಹಿಡಿದಿದೆ. ಆ್ಯಂಡ್ ಈ ಸಂಸ್ಥೆ ಕೂಡ ಇದರ ಮೇಲೆ ರಿಸರ್ಚ್ ಮಾಡಿದೆ. ಯಾಕೆಂದರೆ ಪ್ರಪಂಚದ ದೊಡ್ಡ ಸಂಸ್ಥೆ ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಸುಮ್ಮ ಸುಮ್ಮನೆ ಮಾತಾಡಲ್ಲ, ರಿಸರ್ಚ್ ಮಾಡಿ ಮಾತಾಡುತ್ತೆ. ಆ ರಿಸರ್ಚಲ್ಲಿ ಅವ್ರು ಏನು ರಿಸಲ್ಟ್ ಕೊಟ್ಟಿದ್ದಾರೆ ಅಂದರೆ ಎನ್ವಿರೋಚಿಪ್ ಏನಿದೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಹಾರ್ಮನೈಸ್ ಮಾಡ್ತದೆ, ಅದನ್ನು ಸೊಲ್ಯೂಷನ್ ಕೊಡ್ತದೆ. ಇಟ್ ಈಸ್ ಮೇಡ್ ಫ್ರಮ್ ಎ ಮಿಕ್ಸ್ ಆಫ್ ಮೆಟಲ್ಸ್ ಆ್ಯಂಡ್ ಎಂಬೆಡೆಡ್ ಸಾಫ್ಟ್ವೇರ್. ಇದರಲ್ಲಿ ಹಲವಾರು ರೀತಿಯ ಮೆಟಲ್ಸ್ ಮತ್ತು ಎಂಬೆಡೆಡ್ ಸಾಫ್ಟ್ವೇರ್ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ, ಅದರಿಂದ ತಯಾರಾಗಿದೆ ಅಂತ ಹೇಳಿ. ನೆಕ್ಸ್ಟ್, ಎನ್ವಿರೋಚಿಪ್ ಪ್ರಾಮಿಸಸ್ ಟು ಪ್ರಿವೆಂಟ್. ಅಂದರೆ ಈ ಎನ್ವಿರೋಚಿಪ್ ಏನಿದೆ ಇದು ಪ್ರಾಮಿಸ್ ಮಾಡುತ್ತೆ, ನಿಮ್ಮನ್ನು ಪ್ರಿವೆಂಟ್ ಮಾಡುತ್ತೆ. ಯಾವುದರಿಂದ ಅಂತಂದರೆ ರೇಡಿಯೇಷನ್ಸ್ಗಳಿಂದ. ಎಲ್ಲಿಂದ ಬರೋ ರೇಡಿಯೇಷನ್ಸಿಂದ? ಪರ್ಸ್ನಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಸೆಲ್ ಫೋನ್ಸ್ ಮತ್ತು ಕಂಪ್ಯೂಟರ್ಗಳಿಂದ ಬರುವಂಥ ರೇಡಿಯೇಷನ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿ MIT ರಿಸಲ್ಟ್ಸನ್ನು ಕೊಟ್ಟಿದೆ. ನೆಕ್ಸ್ಟ್, ಈಗ ತುಂಬ ಜನರಿಗೆ ಇನ್ನೊಂದು ಡೌಟ್ ಇರುತ್ತೆ, ರೇಡಿಯೇಷನ್ಸನ್ನು ತಡೆದಿಟ್ಬಿಡುತ್ತಾ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಂಗೆ ಸಾಧ್ಯ? ಏ, ನಾನು ತುಂಬ ಓದಿದ್ದೀನಪ್ಪ, ಆ ರೇಡಿಯೇಷನ್ಸನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ. ಖಂಡಿತ ಹೌದು, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಏನಿದೆ ಅದನ್ನು ಖಂಡಿತವಾಗ್ಲೂ ಸ್ಟಾಪ್ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಅದನ್ನು ಡಿಫ್ಲೆಕ್ಟ್ ಮಾಡ್ಬೋದು. ಅಂದರೆ ಅದನ್ನು ಡೈವರ್ಟ್ ಮಾಡ್ಬೋದು, ಅದನ್ನು ಬೆಂಡ್ ಮಾಡಬಹುದು, ಅದನ್ನು ಅದರ ಒಂದು ಫ್ರೀಕ್ವೆನ್ಸಿನ ರಿಡ್ಯೂಸ್ ಮಾಡಬಹುದು. ಸೊ ಅದನ್ನು MIT ಆ್ಯಂಡ್ ಅದೇ ಕೆಲಸವನ್ನು ನನ್ನ ಎನ್ವಿರೋಚಿಪ್ ಕೂಡ ಮಾಡುವಂಥದ್ದು. ಸೊ ಅದು ಹೇಗೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಅಂತಂದರೆ, ಈ ಎನ್ವಿರೋಚಿಪ್ ಅನ್ನೋದೇನಿದೆ ಇದು ಚೇಂಜಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ರೇಡಿಯೇಷನ್. ಆ ಒಂದು ರೇಡಿಯೇಷನ್ ಏನಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅದರ ಒಂದು ಗುಣವನ್ನು ಬದಲಾಯಿಸುತ್ತೆ. ಯಾವ ರೀತಿ ಅಂತಂದರೆ, ಈ ರೇಡಿಯೇಷನ್ನು ಅದರ ಒಂದು ಫ್ರೀಕ್ವೆನ್ಸಿಯನ್ನು ಹೊರಗಾಕುತ್ತೆ. 500 to 600 ಟೆರಾಹರ್ಟ್ಸಲ್ಲಿ ಅದರ ಒಂದು ಫ್ರೀಕ್ವೆನ್ಸಿಯನ್ನು ಹೊರಗಾಕೋದ್ರ ಮುಖಾಂತರ ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಗುಣವನ್ನು ಬದಲಾಯಿಸುತ್ತೆ. ನಮ್ಮ ಕಮ್ಯುನಿಕೇಷನ್ ಡಿವೈಸಸ್ ಏನಿದೆ ಅದರ ಒಂದು ರೇಡಿಯೇಷನ್ಸ್ 800 to 4000 ಮೆಗಾಹರ್ಟ್ಸಲ್ಲಿ ವರ್ಕ್ ಮಾಡ್ತದೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಎನ್ವಿರೋಚಿಪ್ಪು ಹೈಯೆಸ್ಟ್ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಮಾಡಿಬಿಟ್ಟು ಆ ಒಂದು ಜನರೇಟ್ಸ್ ರ್ಯಾಂಡಮ್ ಸಿಗ್ನಲ್ಸ್ ವಿತ್ ಸೂಪರ್ ಇಂಪೋಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಮಾಡುತ್ತೆ, ರ್ಯಾಂಡಮ್ ಸಿಗ್ನಲ್ಸ್ಗಳನ್ನು ಪಾಸ್ ಮಾಡ್ತದೆ, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸನ್ನು ಸೂಪರ್ ಇಂಪೋಸ್ ಮಾಡ್ತದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಏನಿರುತ್ತಲ್ಲ ಅದು ಕಾನ್ಸ್ಟೆಂಟ್ ವೇವ್ ಆಗಿದ್ದು ರ್ಯಾಂಡಮ್ ವೇವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಿಂದ ಪ್ರೂವ್ ಆಗಿದೆ MITಯಲ್ಲಿ, ಇದರಿಂದ ಇಟ್ ಈಸ್ ಇನ್ ಎಫೆಕ್ಟಿವ್ ಟು ಹ್ಯೂಮನ್ ಸೆಲ್ಸ್. ಆ ಒಂದು ರೇಸ್ ಕಾನ್ಸ್ಟೆಂಟ್ ವೇವಿಂದ ರ್ಯಾಂಡಮ್ ವೇವ್ ಆಗಿ ಏನು ಕನ್ವರ್ಟ್ ಆಗುತ್ತೆ ಆ ವೇವ್ ಏನಿದೆ ಅದು ಮಾನವನ ಜೀವಕೋಶಕ್ಕೆ ಯಾವುದೇ ರೀತಿ ಹಾನಿಯನ್ನು ಉಂಟು ಮಾಡೋದಿಲ್ಲ. ಎಸ್, ಈ ರೀತಿ ನಮ್ಮ ಒಂದು ಎನ್ವಿರೋಚಿಪ್ ವರ್ಕ್ ಮಾಡ್ತದೆ. ತುಂಬ ಜನರಿಗೆ ಪ್ರಶ್ನೆ ಇತ್ತು, ಹೆಂಗ್ರಿ ನಿಮ್ಮ ಎನ್ವಿರೋಚಿಪ್ ವರ್ಕ್ ಮಾಡ್ತದೆ ಅಂಥೇಳಿ. ಸೊ ಈಗ ಪ್ರಪಂಚದ ಶ್ರೇಷ್ಠ ಬೆಸ್ಟ್ ಆಫ್ ದಿ ಬೆಸ್ಟ್ ಸೈಂಟಿಫಿಕ್ ರಿಸರ್ಚ್ ಸಂಸ್ಥೆನೇ ಇದಕ್ಕೆ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ರಿಪೋರ್ಟ್ ಕೊಟ್ಟಿದೆ. ಮೇ ಬಿ ಈಗಲಾದರೂ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಇದು MIT ಕೊಟ್ಟಿರುವಂಥ ಒಂದು ರಿಸರ್ಚ್ ಸರ್ಟಿಫೈಡ್ ಸರ್ಟಿಫಿಕೇಷನ್ ಅಂತ ಹೇಳ್ಬೋದು, ಅಥವಾ ಒಂದು ರಿಸರ್ಚಿನ ಅನಾಲಿಸಿಸ್ ಏನೇನಾಗಿದೆ ಅನ್ನೋದನ್ನು ಕೊಟ್ಟಿರೋವಂಥದ್ದು. ಥ್ಯಾಂಕ್ ಯು ಸೋ